ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ದಹಿ ಎಗ್ ಕರಿ ಮಾಡೋದು ನೋಡ್ಕೊಳ್ಳೋಣ. ಅಂದರೆ ಮೊಸರಲ್ಲಿ ಮೊಟ್ಟೆನ ಹಾಕಿ ಕರಿ ಮಾಡ್ತಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನಿಸಿದ್ರೆ ನೀವು ಈ ಕರಿನ ಮಾಡ್ಕೊಳ್ಳೇಬೇಕು. ತುಂಬ ಚೆನ್ನಾಗಾಗುತ್ತೆ, ಮಾಡೋದು ಅಷ್ಟೇ, ಬರೀ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಓಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 200 ಗ್ರಾಮಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಖಾರಕ್ಕೆ 1 ಟೇಬಲ್ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಳ್ತೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ನಂತರ 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ. ಅರಿಶಿನ ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಹಾಗೆಯೇ 1 ಇಂಚಷ್ಟು ಚಕ್ಕೆ ಮತ್ತು 4 ಲವಂಗನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಕ್ಕೆ ಲವಂಗ ಪುಡಿ ನಮಗೆ ಈ ಕರಿನಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಂತರ 1/2 ಟೀಸ್ಪೂನಷ್ಟು ಮೆಣಸಿನ ಪುಡಿನೂ ಹಾಕ್ಕೊಳ್ತೀನಿ. ಹಾಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ. ಇದೆಲ್ಲ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಮೊಸರು ನಮಗೆ ಎಲ್ಲೂ ಉಂಡೆ ಇರಬಾರ್ದು, ಆ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇವತ್ತು ಹಾಕಿರೋದು ಕ್ಯಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನಮಗೆ ಗ್ರೇವಿ ಕಲ್ಲರು ಮತ್ತು ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಈಗ 5 ಬೇಯಿಸಿಟ್ಟಿರೋಂಥ ಮೊಟ್ಟೆನ ನೋಡಿ, ಈ ರೀತಿ ಓಪನ್ ಮಾಡಿ ನಾನು ಸೇರಿಸ್ಕೊಳ್ತಿದ್ದೀನಿ. ಈ ಮೊಟ್ಟೆ ಏನಕ್ಕೆ ಹಾಕ್ತಿರೋದು ಅಂದರೆ, ನಾವು ಕರಿ ಮಾಡೋಕ್ಕೆ ಮೊದಲೇ ಈ ರೀತಿ ಮೊಟ್ಟೆನ ನೆನೆಸಿಟ್ಕೊಳ್ಳೋದ್ರಿಂದ ಕರಿನಲ್ಲಿ ಮೊಟ್ಟೆ ತುಂಬ ಸಾಫ್ಟಾಗಿ, ಅಂದರೆ ಯಾವ ರೀತಿ ಅಂದರೆ ಪನ್ನೀರ್ ನಾವು ಕೈಯಲ್ಲಿ ಮುಟ್ಟಿದರೆ ಎಷ್ಟು ಸಾಫ್ಟಾಗಿರುತ್ತೆ ಆ ರೀತಿ ಇರುತ್ತೆ ಈ ಮೊಟ್ಟೆನೂ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ. ಈಗ ನನ್ನ ಪ್ಲೇಟನ್ನು ಮುಚ್ಚಿಟ್ಟು 10 ನಿಮಿಷನಾದರೂ ನೆನೆಸಿಟ್ಕೊಳ್ಳೋಣ. ಈ ಟೈಮ್ ಇತ್ತು ಅಂದರೆ 1/2 ಗಂಟೆನೂ ನೆನೆಸಿಟ್ಕೊಳ್ಳಿ, ತೊಂದರೆ ಇಲ್ಲ. ಅದಾದ ನಂತರ ಚಿಕ್ಕ ಮಿಕ್ಸಿ ಜಾರಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ, ಅಂದರೆ ತರ್ತರಿಯಾಗಿ ಮಾಡಿಕೊಂಡ್ರೂ ಸಾಕು. ಹಾಗೆಯೇ ಸ್ಟೌವ್ ಮೇಲೆ ಕಡಾಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನಷ್ಟು ಸೋಂಪು, ಹಾಗೆಯೇ 1 ಏಲಕ್ಕಿ ಹಾಕ್ಕೊಳ್ತೀನಿ. ಈಗ ಜಸ್ಟ್ ಫ್ಲೇವರ್ಗೋಸ್ಕರ 2 ಹಸಿಮೆಣಸಿನ್ಕಾಯಿ, 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ನಮಗೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಚಕ್ಕೆ ಲವಂಗ ಇಲ್ಲಿ ಹಾಕ್ಕೊಳ್ಬೋದು, ನೀವು ಪುಡಿನ ಸ್ಕಿಪ್ ಮಾಡಿ ಈ ಜಾಗದಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ, ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನಾನು ಈ ರೀತಿ ತರ್ತರಿಯಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಎಷ್ಟು ಫ್ರೈ ಮಾಡಬೇಕು ಅಂದರೆ ನಾವು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋಗ್ಬಿಡಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಕರಿನಲ್ಲಿ ಮೈನ್ ಏನು ಅಂದರೆ ಮೊಸರು ಹಾಕಬೇಕು, ಹಾಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಈರುಳ್ಳಿ ಜೊತೆಯೇ ನೀಟಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ. ನೋಡಿ, ಈ ರೀತಿ ಎಣ್ಣೆ ಪೂರ್ತಿ ಹೀರ್ಕೊಂಬಿಟ್ಟಿದೆ ಅಲ್ವಾ. ಈ ಜಾಗದಲ್ಲಿ ನಾವು ನೆನೆಸಿಟ್ಟಿರೋಂಥ ಮೊಟ್ಟೆ ಮತ್ತು ಮಸಾಲೆ ಒಟ್ಟಿಗೆ ಸೇರಿಸ್ಕೊಂಬಿಡೋಣ. ವಾವ್, ಮೊಟ್ಟೆ ಅಂತೂ ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಖಂಡಿತ ಒಂದ್ಸಲ ಈ ರೀತಿ ಮಾಡ್ಕೊಳ್ಳಿ, ಅದರಲ್ಲೂ ಮೊಟ್ಟೆ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಗಟ್ಟಿ ಮಸಾಲೆನ ಎಣ್ಣೆನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೀರು ಸೇರಿಸೋಕ್ಕೂ ಮೊದಲೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಕರಿಗೆ ನಾವು ಟೊಮೊಟೊನೂ ಸೇರಿಸ್ತಿಲ್ಲ, ಏಕೆಂದರೆ ಮೊಸರಲ್ಲೇ ಹುಳಿ ಅಂಶ ಜಾಸ್ತಿನೇ ಇರುತ್ತಲ್ವಾ. ಅದರಿಂದ ಈಗ ನಾನು ಅದೇ ಬೌಲಲ್ಲೇ ನೀರನ್ನು ಸೇರಿಸಿ ಹಾಕ್ಕೊಳ್ತಿದ್ದೀನಿ. 1/2 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ನಾವು 3 ಅಥವಾ 4 ನಿಮಿಷ ಸ್ಟೌವ್ ಪೂರ್ತಿ ಸಿಮ್ಮಲ್ಲಿಟ್ಟು ಈ ಕರಿನ ನಾವು ಬೇಯಿಸ್ಕೊಳ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ 3 ನಿಮಿಷ ಆಗಿದೆ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡ್ತಿದ್ದೀರಲ್ಲ. ನೋಡ್ತಿದ್ರೆ ಅಂತೂ ಈಗಲೇ ತಿನ್ನಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಮೊಟ್ಟೆನಂತೂ ಇಷ್ಟಪಡೋರಿಗೆ ಈ ಕರಿ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗೂ ಇರುತ್ತೆ. ನಾವು ಒಂದು ಸ್ವಲ್ಪ ಕರಿ ಹಾಕ್ಕೊಂಡ್ರೂ ಸಾಕು, ತಟ್ಟೆ ಪೂರ್ತಿ ಖಾಲಿ ಮಾಡ್ಬೋದು. ನೋಡಿ, ಗ್ರೇವಿ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ಕರಿ ಅಂತೂ ಚಪಾತಿ, ರೋಟಿ, ಪೂರಿ ಅಥವಾ ರೈಸ್ ಜೊತೆನೂ ಮಾಡ್ಕೊಳ್ಳೋ ಹಂಗಿದ್ರು ಮಾಡ್ಕೊಳ್ಬೋದು.
ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಬಾಯಿ ಕೆಟ್ಟಿದೆ, ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನಿಸಿದ್ರೆ ಈ ಕರಿನ ಮಾಡ್ಕೊಂಬಿಡಿ, ಖಂಡಿತ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.